களி துள்ளிய காளிதன் காலில் தங்க பொன்சிலம்பு. மனிதர் உணர்ந்து கொள்ள இது மனித காதல் அல்ல. ஹாய் ஹலோ நமஸ்தே, நீவ் நோட்தா இதிரா ஃபில்ம் பேட் கன்னட, நானும் தஸ்மியா பேகம். ಮಲಯಾಳಂ ಸಿನಿರಂಗ ಒಂದು ಸಣ್ಣ ಉದ್ಯಮವೇ ಇರಬಹುದು, ಆದರೆ ಇತ್ತೀಚೆಗೆ ಬಂದಂಥ ಕೆಲವೊಂದು ಸಿನಿಮಾಗಳು ಸಣ್ಣ ಸಣ್ಣ ಬಜೆಟಲ್ಲಿ ಸೆಟ್ಟೇರಿ ಕೋಟಿ ಕೋಟಿ ಬಾಚಿಕೊಂಡಿದೆ. ಇತ್ತೀಚೆಗೆ ತೆರೆ ಕಂಡಂತಹ ಪ್ರೇಮಲು ಅನ್ನೋ ಸಿನಿಮಾ, ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಿಂಪಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಈ ಸಿನಿಮಾ ಕೇವಲ 9 ಕೋಟಿಯಲ್ಲಿ ನಿರ್ಮಾಣ ಆಗಿ ಬರೋಬ್ಬರಿ 136 ಕೋಟಿ ಕಲೆಕ್ಷನ್ ಮಾಡಿಕೊಂಡಿದೆ. ಈ ಸಿನಿಮಾದ ಶೂಟಿಂಗ್ ಎಲ್ಲ 90% ಹೈದರಾಬಾದಲ್ಲೇ ಶೂಟಿಂಗ್ ಆಗಿರುವಂಥದ್ದು. ಇನ್ನು ಈ ಸಿನಿಮಾ ಮಲಯಾಳಂ ಹಾಗೆ ತೆಲುಗುನಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾಕ್ಕೆ ಗಿರೀಶ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಹೀರೋ ಪಾತ್ರಧಾರಿ ಏನಿದ್ದಾನೆ, ಇನ್ನು ಎಕ್ಸಾಮ್ ಬರಿಬೇಕು ಅಂತ ಹೈದರಾಬಾದ್ಗೆ ಹೋಗಿ ಕೋಚಿಂಗ್ಗೆ ಸೇರ್ಕೋತಾನೆ. ಇಲ್ಲಿಂದ ಈ ಕತೆ ಸ್ಟಾರ್ಟ್ ಆಗುತ್ತೆ. ಒಂದು ಸಿನಿಮಾ ಯಶಸ್ವಿ ಆಗಬೇಕು ಅಂದರೆ ಸ್ಟಾರ್ ನಟರು ಸೇರಿ ಸಿನಿಮಾ ಮಾಡಬೇಕು ಅಂತಲೇ ಏನು ರೂಲ್ಸ್ ಇಲ್ಲ. ಯುವಕರ ತಂಡ ಸಿನಿಮಾ ಮಾಡಿದರೆ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋದಕ್ಕೆ ಪ್ರೇಮಲು ಸಿನಿಮಾನೇ ಸಾಕ್ಷಿ. ಎರಡನೇದಾಗಿ ತೆರೆ ಕಂಡಂತಹ ಮಂಜುಮೆಲ್ ಬಾಯ್ಸ್ ಸಿನಿಮಾ. ಈ ಸಿನಿಮಾ ಈಗಾಗಲೇ ನೀವು ನೋಡಿರ್ತೀರಾ, ಜೊತೆಗೆ ಈ ಸಿನಿಮಾದ ಬಗ್ಗೆ ಕೇಳಿರ್ತೀರಾ ಕೂಡ. ಹೌದು, ಕೇವಲ 20 ಕೋಟಿಯಲ್ಲಿ ಸಿನಿಮಾ ಸೆಟ್ಟಿರುತ್ತೆ, ಬರೋಬ್ಬರಿ 140+ ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ಈ ಒಂದು ಸಿನಿಮಾ ನಿಜವಾದ ಒಂದು ಘಟನೆ ಆಧಾರಿತ ಸಿನಿಮಾ. ಕೇರಳದ ಕೆಲ ಹುಡುಗರು ಪ್ರವಾಸಕ್ಕಂತ ತಮಿಳ್ನಾಡಿಗೆ ಹೋಗ್ತಾರೆ. ಅಲ್ಲಿ ಗುನಾ ಕೇವ್ ಅನ್ನೋ ಒಂದು ಗುಹೆಯೊಳಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಹುಡುಗ ಗುಹೆಯಲ್ಲಿ ಬಿದ್ದು ಸಿಕ್ಕಾಕೊಂಡು ಅವರನ್ನು ಯಾವ ರೀತಿ ಪಾರ್ ಮಾಡ್ತಾರೆ ಅನ್ನೋದೇ ಸಿನಿಮಾ. ಕಾಲ್ಪನಿಕ ಕಥೆಗಳನ್ನು ಕಟ್ಟಿಕೊಂಡು ಸಿನಿಮಾ ಮಾಡಿದರೆ ಮಾತ್ರ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋದು ಸುಳ್ಳು. ನಿಜವಾದ ಕಥೆಗಳನ್ನು ಆಧರಿಸಿ ಸಿನಿಮಾ ಹಿಟ್ಟಾಗುತ್ತೆ, ಸಿನಿಮಾ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಮಂಜುಮಲ್ ಬಾಯ್ಸ್ ಸಿನಿಮಾನೇ ಸಾಕ್ಷಿ. ಇನ್ನು ಮೂರನೇದಾಗಿ ಆವೇಶಂ ಚಿತ್ರ. ಈ ಚಿತ್ರದ ಬಗ್ಗೆ ಆಲ್ರೆಡಿ ನೀವು ಕೇಳಿರ್ತೀರಾ. ಫಹದ್ ಫಾಜಿಲ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರ್ತಾರೆ. ಈ ಸಿನಿಮಾ 30 ಕೋಟಿಯಲ್ಲಿ ನಿರ್ಮಾಣ ಆಗುತ್ತೆ, ಬರೋಬ್ಬರಿ 155 ಕೋಟಿ ಕಲೆಕ್ಷನ್ ಇದುವರೆಗೂ ಮಾಡಿದೆ, ಇನ್ನೂ ಮಾಡ್ತಾನೆ ಇದೆ. ಹೌದು, ಈ ಸಿನಿಮಾ ಒಂದು ಕಾಮಿಡಿ ಆಕ್ಷನ್ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಫಹದ್ ಅವರಿಗೆ ಡಿಫ್ರೆಂಟ್ ಶೇಡ್ಸ್ ಇದೆ. ಕೇವಲ ಆಕ್ಷನ್ ಮಾತ್ರ ಮಾಡಿಲ್ಲ, ಅದರ ಜೊತೆಗೆ ಕಾಮಿಡಿ ಕೂಡ ಮಾಡಿದ್ದಾರೆ, ಹಾಗೆ ಇಮೋಷನ್ ಕಂಟೆಂಟ್ ಕೂಡ ಈ ಸಿನಿಮಾದಲ್ಲಿ ಇರುವಂಥದ್ದು. ಈ ಸಿನಿಮಾ 90% ಮಲಯಾಳಮೇ ಆಗಿದ್ರು ಒಂದು 10% ಕನ್ನಡ ಡೈಲಾಗ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಈ ಸಿನಿಮಾದಲ್ಲಿ ಹುಡುಗರು ಅವರ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಬಂದು ಅಲ್ಲಿ ಒಂದು ಕೆಲವೊಂದು ಸಮಸ್ಯೆಗೆ ಸಿಕ್ಕಾಕೊಂಡು ರಂಗ ಅನ್ನೋ ರೌಡಿ ಜೊತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದರೆ ಮಾತ್ರ ಸಿನಿಮಾ ಯಶಸ್ವಿ ಆಗುತ್ತೆ ಅನ್ನೋದು ಸುಳ್ಳು. ಕೇವಲ ಒಂದೇ ಲ್ಯಾಂಗ್ವೇಜ್ ಇಂದ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋದಕ್ಕೆ ಈ ಒಂದು 3 ಸಿನಿಮಾಗಳೇ ಸಾಕ್ಷಿ. ಮೊದಲ ಸಿನಿಮಾ ಪ್ರೇಮಲು ನೋಡಿದರೆ ಅವರು ಮಲಯಾಳಂ ಜೊತೆಗೆ ತೆಲುಗುವನ್ನು ಕೂಡ ತಂದಿದ್ದಾರೆ. ಇನ್ನು ಎರಡನೇ ಸಿನಿಮಾ ಮಂಜುಮೆಲ್ ಬಾಯ್ಸ್ ನೋಡಿದರೆ ಮಲಯಾಳಂಯಿಂದ ತಮಿಳು ಕೂಡ ತಂದಿದ್ದಾರೆ. ಹಾಗೆ ಮೂರನೇ ಸಿನಿಮಾ ಆವೇಶಂ ನೋಡಿದರೆ ಮಲಯಾಳಂ ಜೊತೆ ಕನ್ನಡ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಥರ ಒಂದು ಟ್ರಿಕ್ಸ್ ಹಿಡ್ಕೊಂಡ್ರೆ ಸಿನಿಮಾ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಈ 3 ಸಿನಿಮಾಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು. ಈ 3 ಚಿತ್ರದಲ್ಲಿ ಯಾವ ಚಿತ್ರ ನಿಮಗೆ ಇಷ್ಟ ಆಗಿತ್ತು, ಯಾವ ಚಿತ್ರ ನೋಡೋ ಕುತೂಹಲ ನಿಮಗಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಕಂಟೆಂಟ್ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.